Hi guys, welcome to NS Creations of an YouTube channel. Guys, ನಾನು ಸಾಗರ್ ಎಚ್ಎಲ್ ಗೌಡ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂದ್ರೆ ನಿಮ್ಮ ಒಂದು ಆಂಡ್ರಾಯ್ಡ್ ಮೊಬೈಲ್ಗೆ ಈ ರೀತಿಯ ಒಂದು ಐಫೋನ್ ಥೀಮ್ನ ಯಾವ ರೀತಿ ಆ್ಯಡ್ ಮಾಡ್ಕೊಬೇಕು. ಪ್ರತಿಯೊಂದು ಆಪ್ಷನ್ಸ್ ಕೂಡ ಸೇಮ್ ಐಫೋನ್ ರೀತಿಯೇ ಶೋ ಆಗುತ್ತೆ ನಮಗೆ. ಇಲ್ಲಿ ನೀವು ನೋಡ್ತಾ ಇರೋದು ನಾವು ಇಲ್ಲಿ ಕೀಬೋರ್ಡ್ನ ಓಪನ್ ಮಾಡ್ಕೊಂಡಿದ್ವಿ. ಡೈಲರ್ ಪ್ಯಾಡ್ನಲ್ಲೂ ಕೂಡ ಏನಾಗ್ತಾ ಇರುತ್ತೆ ಅಂದರೆ ಐಫೋನಲ್ಲಿ ನಮಗೆ ಡೈಲರ್ ಪ್ಯಾಡ್ನ ಓಪನ್ ಮಾಡಿದ್ರೆ ಯಾವ ರೀತಿ ಶೋ ಆಗುತ್ತೋ ಅದೇ ರೀತಿ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ಆ್ಯಂಡ್ರಾಯ್ಡ್ ಮೊಬೈಲ್ನಲ್ಲೂ ಕೂಡ ಶೋ ಆಗ್ತಾ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಕಂಟ್ರೋಲ್ ಸೆಂಟರ್ ಐಫೋನಲ್ಲಿ ಯಾವ ರೀತಿ ನಮಗೆ ಆಪ್ಷನ್ಸ್ ಸಿಗುತ್ತೋ ಅದೇ ರೀತಿ ಏನಾಗುತ್ತೆ ಅಂತಂದರೆ ಈ ಒಂದು ಆ್ಯಂಡ್ರಾಯ್ಡ್ ಯಾವುದೇ ಒಂದು ಆ್ಯಂಡ್ರಾಯ್ಡ್ ಮೊಬೈಲಲ್ಲಾದ್ರೂ ಈ ರೀತಿ ಸೆಟ್ ಮಾಡ್ಕೊಬೋದು. ಇದಕ್ಕೆ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ. ಆ ಒಂದು ಅಪ್ಲಿಕೇಶನ್ ನಿಮಗೆ ಪ್ಲೇ ಸ್ಟೋರ್ನಲ್ಲಿ ಸಿಗುತ್ತೆ. ಫಸ್ಟ್ ನೀವು ಏನಾಗುತ್ತೆ ಅಂದರೆ ಪ್ಲೇ ಸ್ಟೋರ್ನ ನೀವು ಓಪನ್ ಮಾಡ್ಕೊಬೇಕಾಗತ್ತೆ. ಫೋನ್ 13 ಲಾಂಚರ್ ಅಂತ ನೀವು ಸರ್ಚ್ ಮಾಡ್ಕೊಬೇಕಾಗತ್ತೆ. ಸರ್ಚ್ ಮಾಡ್ಕೊಂಡು ನಂತರ ಇದನ್ನು ನೀವು ಏನಾಗುತ್ತೆ ಅಂದರೆ ಇನ್ಸ್ಟಾಲ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಸರ್ಚ್ ಮಾಡಿದ್ದೀನಿ. ಸರ್ಚ್ ಮಾಡಿದ ನಂತರ ಇಲ್ಲಿ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇನ್ಸ್ಟಾಲ್ ಆಗಿದ ನಂತರ ಓಪನ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಓಪನ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಂಡು ನಂತರ ಪರ್ಮಿಷನ್ಸ್ಗಳನ್ನ ಕೇಳುತ್ತೆ. ಪರ್ಮಿಷನ್ಸ್ಗಳಿಗೆಲ್ಲ ನೀವು ಏನಾಗುತ್ತೆ ಅಂದರೆ ಅಲೋನ ಕೊಡಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾರೆ ಓಪನ್ ಮೇಲೆ ನಾನು ಇಲ್ಲಿ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಕ್ಲಿಕ್ ಮಾಡ್ಕೊಂಡು ನಂತರ ಲೋಡ್ ಆಗುತ್ತೆ ಲಾಂಚರ್, ಇದು ಲೋಡ್ ಆಗುತ್ತೆ ಫಸ್ಟು. ನಂತರ ಇಲ್ಲಿ ನಿಮಗೆ ವಾಲ್ಪೇಪರ್ನ ಕೇಳುತ್ತೆ, ನಿಮ್ಗೆ ಯಾವೊಂದು ವಾಲ್ಪೇಪರ್ ಬೇಕು ಆ ಒಂದು ವಾಲ್ಪೇಪರನ್ನು ನೀವು ಸೆಟ್ ಮಾಡ್ಕೊಬೋದು. ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ ಫಸ್ಟ್ ವಾಲ್ಪೇಪರನ್ನು ನಾನು ಸೆಟ್ ಮಾಡ್ಕೊಂಡಿದ್ದೇನೆ. ಗೆಟ್ ಸ್ಟಾರ್ಟೆಡ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಅಲೋ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಓಕೆ ಎನೇಬಲ್ ನೋ ಅಂತ ಇರುತ್ತಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡಬೇಕಾಗತ್ತೆ. ಇಲ್ಲಿ ಪರ್ಮಿಷನ್ನ ಕೇಳುತ್ತೆ ಡಿಸ್ಪ್ಲೇ ಓರ್ ಅದರ್ ಆ್ಯಪ್ಸ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಫೋನ್ 13 ಲಾಂಚರ್ ಅಂತ ಇರುತ್ತಲ್ಲ ಅದನ್ನ ಎನೇಬಲ್ ಮಾಡ್ಕೊಬೇಕಾಗತ್ತೆ. ಎನೇಬಲ್ ಮಾಡ್ಕೊಂಡು ನಂತರ ಸೇಮ್ ಓಕೆ ಅಂತ ಇರುತ್ತಲ್ಲ ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಓಕೆ ಮೇಲೆ ಟ್ಯಾಪ್ ಮಾಡ್ಕೊಂಡು ನಂತರ ನೋಟಿಫಿಕೇಶನ್ ಆಕ್ಸಸ್ನ ಕೇಳುತ್ತೆ. ಮತ್ತೆ ಅದೇ ಒಂದು ಫೋನ್ 13 ಲಾಂಚರ್ನ ನೀವು ಏನಾಗುತ್ತೆ ಆಕ್ಸಸ್ನ ಅಲೋನ ಕೊಡಬೇಕಾಗತ್ತೆ. ಅಲೋನ ಕೊಟ್ಟ ನಂತರ ಇಲ್ಲಿ ಬ್ಯಾಕಿಗೆ ಬರಬೇಕಾಗತ್ತೆ. ಫುಲ್ ಸ್ಕ್ರೀನ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಟಿಕ್ ಮಾರ್ಕ್ ಎನೇಬಲ್ ಮಾಡ್ಕೊಂಡು ಗೆಟ್ ಸ್ಟಾರ್ಟೆಡ್ ಅಂತ ಇರುತ್ತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಗೆಟ್ ಸ್ಟಾರ್ಟೆಡ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಬಾಟಮಲ್ಲಿ ಒಂದು ಆಪ್ಷನ್ ನಿಮಗೆ ಶೋ ಆಗುತ್ತೆ. ಡಿಫಾಲ್ಟ್ನ ಸೆಟ್ ಮಾಡ್ಕೊಬೇಕಾಗತ್ತೆ ಒಂದು ಲಾಂಚರ್ನ ಸೆಟ್ ಆಸ್ ಡಿಫಾಲ್ಟ್ ಅಂದರೆ ಡಿಫಾಲ್ಟ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಫೋನ್ 13 ಲಾಂಚರ್ ಅಂತ ಇರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇವಾಗ ಏನಾಗುತ್ತೆ ಅಂದರೆ ಎಲ್ಲವೂ ಕೂಡ ಐಫೋನ್ ಸೆಟ್ಟಿಂಗ್ಸ್ ರೀತಿ ಸೆಟ್ ನಮಗೆ ಯೂಸ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಕಂಟ್ರೋಲ್ ಸೆಂಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಎಲ್ಲವನ್ನು ಕೂಡ ಏನು ಮಾಡ್ಕೊತಾ ಇದ್ದೀನಿ ಅಂದರೆ ಐಫೋನಲ್ಲಿ ನಮಗೆ ಯಾವ ರೀತಿ ಶೋ ಆಗುತ್ತೋ ಅದೇ ರೀತಿ ಏನಾಗುತ್ತೆ ಅಂತ ಅಂದರೆ ಈ ಥೀಮ್ನಲ್ಲೇ ಆಗಿರ್ಬೋದು ಆಪ್ಷನ್ಸ್ಗಳಲ್ಲೇ ಆಗಿರ್ಬೋದು ಶೋ ಆಗುತ್ತೆ. ಡೈಲರ್ ಪ್ಯಾಡ್ನ ನೋಡ್ಕೊಬೇಕು ಅಂದರೆ ಐಸ್ಕ್ರೀನ್ ಕಾಲರ್ ಅಂತ ಇರುತ್ತೆ, ಅದನ್ನು ನೀವು ಸರ್ಚ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂತ ಅಂದರೆ ಈ ಒಂದು ಡೈಲರ್ ಪ್ಯಾಡ್ ಕೂಡ ಐಫೋನ್ ರೀತಿಯೇ ಬರುತ್ತೆ. ಬಟ್ ಥೀಮ್ ಒಂದೇ ಯೂಸ್ ಮಾಡ್ಕೊಂಡು ನೀವು ಡೈಲರ್ ಪ್ಯಾಡ್ನ ಈ ರೀತಿ ಬರೋ ರೀತಿ ಮಾಡ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೋಸ್ಕರ ಆ ಒಂದು ಅಪ್ಲಿಕೇಶನ್ ಕೂಡ ನೀವು ಇನ್ಸ್ಟಾಲ್ ಮಾಡ್ಕೊಬೇಕಾಗತ್ತೆ. ಗೈಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಇನ್ಫಾರ್ಮೇಷನ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.